my channel. ನನ್ನ ಕಳೆದ ವಿಡಿಯೋ ನೋಡಿದವರಿಗೆ ಗೊತ್ತಿರುತ್ತೆ, ನಾನು ಹೋಗಿ ಗೋಲ್ಡ್ ಶಾಪಿಂಗ್ ಮಾಡ್ಕೊಂಡು ಬಂದೆ ಅಂತ ಹೇಳಿ. ಸೊ ಆ ಒಂದು ವಿಡಿಯೋದಲ್ಲಿ ನಾನು ಹೇಳಿದ್ದೆ ನಿಮ್ಗೆಲ್ಲರಿಗೂ ಒಂದು ಸ್ಮಾರ್ಟ್ ಐಡಿಯಾನ ಕೊಡ್ತೀನಿ ಅಂತೇಳಿ. ಸೊ ಅದಕ್ಕೆ ತುಂಬಾ ಜನ ಕಮೆಂಟ್ಸ್ ಮಾಡಿ ಕೇಳಿದ್ರಿ ಹೇಳಿ ಅಂತೇಳಿ. ಸೊ ಇವತ್ತು ಅದ್ರ ಬಗ್ಗೆ ತಿಳಿಸ್ಕೊಡೋಣ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಗೋಲ್ಡ್ ನ ಯಾವ ತರ ಇನ್ವೆಸ್ಟ್ ಮಾಡಬಹುದು ಅಂತ ಹೇಳಿ ನಿಮಗೆ ಕೆಲವು ಐಡಿಯಾಸ್ ನ ಕೊಡ್ತೀನಿ, ಹಾಗೆ ನನ್ನ ಸಜೆಷನ್ಸ್ ನಿಮಗೆ ಕೊಡ್ತೀನಿ. ಹಾಗೆ ಇವಾಗ ನಾವೇನಾದರೂ ತಗೊಳ್ಬೇಕು ಅಂತ ಹೇಳಿ ಪ್ಲಾನ್ ಮಾಡ್ತಾ ಇರ್ತೀವಿ, ಒಂದು ದೊಡ್ಡದು ಇವಾಗ ಒಂದು 4 ಬ್ಯಾಂಗಲ್ಸ್ ನ ತಗೊಳ್ಬೇಕು ಅನ್ಕೊಂಡಿರ್ತೀವಿ, ಇಲ್ಲ ಒಂದು ಲಾಂಗ್ ನೆಕ್ಲೇಸ್ ನ ತಗೊಳ್ಬೇಕು ಅಂತ ಅನ್ಕೊಂಡಿರ್ತೀವಿ. ಆದ್ರೆ ಒಮ್ಮೆಲೇನೇ ನಮಗೆ ಅಷ್ಟೆಲ್ಲ ತಗೊಳ್ಳಕ್ಕೆ ಆಗ್ತಾ ಇರಲ್ಲ ಅಷ್ಟೆಲ್ಲ ಕೊಟ್ಬಿಟ್ಟು. ಸೊ ಅದಕ್ಕೆ ನಾವು ಯಾವ ತರ ಪ್ಲಾನ್ ಮಾಡಬಹುದು ಅನ್ನೋದನ್ನ ಕೂಡ ನಿಮಗೆ ಹೇಳ್ತೀನಿ. ಇನ್ನ ನಮ್ಮ ಇಂಡಿಯನ್ಸ್ ಅಲ್ಲಿ ಏನು ಅಂತಂದ್ರೆ ನಾಳೆ ಮದುವೆಗೆ ಬರುತ್ತೆ ಅಂತ ಹೇಳಿ ನಾವು ಇವಾಗಿಂದನೇ ಗೋಲ್ಡ್ ನ ಪರ್ಚೇಸ್ ಮಾಡ್ತಾ ಇರ್ತೀವಿ, ಅಥವಾ ಕಷ್ಟ ಕಾಲಕ್ಕೆ ಆದ್ರೂ ಬರುತ್ತೆ ಅಂತ ಹೇಳಿ ಗೋಲ್ಡ್ ನ ತಗೊಳ್ತಾ ಇರ್ತೀವಿ. ಸೊ ಅಂತವ್ರು ಕೂಡ ಯಾವ ತರ ಪ್ಲಾನ್ ಮಾಡಬಹುದು ಅನ್ನೋದನ್ನ ಕೆಲವು ಐಡಿಯಾಸ್ ನ ನಿಮಗೆ ಕೊಡ್ತೀನಿ. ಸೊ ಇದು ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ, ನಿಮಗೂ ಇದು ಯಾವುದೋ ಒಂದು ರೂಪದಲ್ಲಿ ನಿಮಗೆ ಯೂಸ್ ಆಗುತ್ತೆ, ನೀವೇನಾದ್ರೂ ಗೋಲ್ಡ್ ನ ಈ ತರ ಯೂಸ್ ಮಾಡ್ಕೊಳ್ಬೇಕು ಅಂತ ಇದ್ರೆ ನಿಮಗೂ ಕೂಡ ಕೆಲವು ಐಡಿಯಾಸ್ ಸಿಗುತ್ತೆ ಈ ವಿಡಿಯೋದಿಂದ. ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಕಾಣುವಂತ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನನ್ನ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸೊ ಈ ಒಂದು ಯೂಸ್ಫುಲ್ ವಿಡಿಯೋನ ನಿಮ್ಮ ಫ್ಯಾಮಿಲಿ ರಿಲೇಟಿವ್ಸ್ ಗೆಲ್ಲ ಶೇರ್ ಮಾಡಿ, ಸೊ ಇದರಿಂದ ಉಪಯೋಗನ ಪಡ್ಕೊಳ್ಬಹುದು. ಮತ್ತೆ ನಾನು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ಇದ್ದೀನಿ, ಸೊ ನೀವು ಅಲ್ಲಿ ಕೂಡ ನನ್ನ ಫಾಲೋ ಮಾಡಬಹುದು. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನನ್ಸ್ತು, ನಿಮ್ಗೆ ಇದ್ರ ಬದಲು ಇನ್ನ ಏನಾದ್ರು ಬೇರೆ ಐಡಿಯಾಸ್ ಎಲ್ಲ ಗೊತ್ತಿತ್ತು ಅಂತಂದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು. ಸೊ ಅದನ್ನ ಓದಿದಾಗ ಬೇರೆಯವ್ರಿಗೆ ಕೂಡ ಗೊತ್ತಾಗುತ್ತೆ. ಸೊ ಹಾಗಿದ್ರೆ ಬನ್ನಿ ನಮ್ಮ ಟಾಪಿಕ್ ಒಳಗಡೆ ಹೋಗೋಣ. ಇವಾಗ ನಾವು ಫಸ್ಟ್ ಗೆ ಗೋಲ್ಡ್ ಟೈಪ್ಸ್ ನೋಡೋಣ, ಯಾವ್ಯಾವ ತರದ ಕ್ಯಾರೆಟ್ ಗೋಲ್ಡ್ ನಮ್ಗೆ ಸಿಗುತ್ತೆ ಅಂತ ಹೇಳಿ. ಅದರಲ್ಲಿ ಮೇನ್ಲಿ ಆಗಿ ಬರೋದು ನಮ್ಗೆ 22 ಕ್ಯಾರೆಟ್ ಗೋಲ್ಡ್, ಹಾಗೆ 24 ಕ್ಯಾರೆಟ್ ಗೋಲ್ಡ್ ನಮ್ಗೆ ಸಿಗುತ್ತೆ. ಸೊ 22 ಕ್ಯಾರೆಟ್ ಅಂದ್ರೆ ನಾವು ಇವಾಗ ಏನೇನು ಆಭರಣಗಳು, ಓಲೆ, ಸರ, ಬಳೆ ಎಲ್ಲ ಏನ್ ಮಾಡಿಸ್ಕೊಳ್ತೀವಲ್ಲ ಅದೆಲ್ಲಾನು ಬಂದ್ಬಿಟ್ಟು 22 ಕ್ಯಾರೆಟ್ ಅಲ್ಲಿ ನಮ್ಗೆ ಸಿಗುತ್ತೆ, ಅಂದ್ರೆ 916. ಈ 24 ಕ್ಯಾರೆಟ್ ಗೋಲ್ಡ್ ಅಂತಂತಂದ್ರೆ ಇದು 99% ಗೋಲ್ಡ್ ಇರುತ್ತೆ. ಇದರಿಂದ ನಿಮ್ಗೆ ಯಾವುದೇ ರೀತಿಯಾದಂತಹ ಆಭರಣನ ಮಾಡೋದಕ್ಕಾಗೋದಿಲ್ಲ. ಗೋಲ್ಡ್ ಅಲ್ಲಿ ಯಾವಾಗಲೂ ಏನಾದ್ರೂ ಒಂದು ಬೇರೆ ತರದ ಮೆಟಲ್ಸ್ ನ ಮಿಕ್ಸ್ ಮಾಡಿದಾಗ ಮಾತ್ರ ಅದಕ್ಕೆ ಒಂದು ಶೇಪ್ ನ ಕೊಡೋದಕ್ಕೆ ಆಗುತ್ತೆ, ಅಂದ್ರೆ ಒಂದು ಜ್ಯುವೆಲ್ಲರಿನ ಮಾಡೋದಕ್ಕಾಗತ್ತೆ. ಈ 24 ಕ್ಯಾರೆಟ್ ಅಲ್ಲಿ ನಮ್ಗೆ ಕಾಯಿನ್ ಹಾಗೆ ಬಿಸ್ಕೆಟ್ ಮಾತ್ರ ಸಿಗುತ್ತೆ. ನೀವು ತಗೊಳ್ಳುವಂತ ಗೋಲ್ಡ್ 22 ಕ್ಯಾರೆಟ್ ಗೋಲ್ಡ್ ಆಗಿದ್ರೆ ಅದ್ರ ಮೇಲೆ 916 ಅಂತ ಹೇಳಿ ನಂಬರ್ ಇರುತ್ತೆ. ಹಾಗೆ ನೀವೇನಾದ್ರು 24 ಕ್ಯಾರೆಟ್ ನ ಬಿಸ್ಕೆಟ್ ಹಾಗೆ ಏನಾದ್ರು ಕಾಯಿನ್ ತಗೊಳ್ತಾ ಇದ್ರೆ 999 ಅಂತ ಹೇಳಿ ಇರುತ್ತೆ. ಸೊ ನೀವು ಅದ್ರ ಮೇಲೆ ನೋಡಿ ಪ್ಯೂರಿಟಿ ಚೆಕ್ ಮಾಡಬಹುದು, ಹಾಗೆ ತಗೊಳ್ಬಹುದು. ಇವಾಗ ನಾವು ಗೋಲ್ಡ್ ನ ಇನ್ವೆಸ್ಟ್ ಪರ್ಪಸ್ ಆಗಿರ್ಬೋದು, ಅಥವಾ ಏನಾದ್ರು ನಾವು ಇವಾಗ ಒಂದು 4 ಬ್ಯಾಂಗಲ್ಸ್ ಮಾಡಿಸ್ಕೊಳ್ಬೇಕಂತ ಇರುತ್ತೆ, ಆತರದೆಲ್ಲ ನಮ್ಗೆ ಒಟ್ಟಿಗೆ ಒಮ್ಮೆಲೆ ತಗೊಳಕ್ ಆಗ್ತಾ ಇರೋದಿಲ್ಲ. ಸೊ ಫ್ಯೂಚರ್ ಅಲ್ಲಿ ತಗೊಳ್ಬೇಕು ಅಂತ ಇದ್ದಾಗ ಯಾವ ತರ ಪ್ಲಾನ್ ಮಾಡಬಹುದು, ಹಾಗೆ ನಮ್ ಫ್ಯೂಚರ್ ಮಕ್ಕಳ ಮದ್ವೆಗೆಲ್ಲ ಬೇಕಿದ್ದಾಗ ಯಾವ ತರ ಪ್ಲಾನ್ ಮಾಡಬಹುದು ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಇವಾಗ ನಾವು ಗೋಲ್ಡ್ ಬೈ ಮಾಡೋ ವಿಷಯಕ್ಕೆ ಬಂದ್ರೆ ನಮ್ಗೆ ಇಂಡಿಯಾದಲ್ಲಿ 3 ಆಪ್ಷನ್ಸ್ ಇದಾವೆ. ಸೊ ಫಸ್ಟ್ ಬಂದ್ಬಿಟ್ಟು ನಾವು ಅಂಗಡಿಯಲ್ಲಿ ಹೋಗಿನೇ ಬೈ ಮಾಡಬಹುದು. ಇಲ್ಲಿ ನಮ್ಗೆ 22 ಕ್ಯಾರೆಟ್ ಗೋಲ್ಡ್ ಸಿಗುತ್ತೆ, ಹಾಗೆ 24 ಕ್ಯಾರೆಟ್ ಗೋಲ್ಡ್ ಕೂಡ ಸಿಗುತ್ತೆ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಡಿಜಿಟಲ್ ಗೋಲ್ಡ್, ಇಲ್ಲಿ ನಮ್ಗೆ 24 ಕ್ಯಾರೆಟ್ ಗೋಲ್ಡ್ ಸಿಗುತ್ತೆ. ಹಾಗೆ ಥರ್ಡ್ ಬಂದ್ಬಿಟ್ಟು ಸವರನ್ ಗೋಲ್ಡ್ ಬಾಂಡ್ಸ್, ಇಲ್ಲಿ 24 ಕ್ಯಾರೆಟ್ ಗೋಲ್ಡ್ ಬದಲಾಗಿ ಗೌರ್ಮೆಂಟ್ ಅವರು ನಮ್ಗೆ ಬಾಂಡ್ಸ್ ನ ಪ್ರೊವೈಡ್ ಮಾಡ್ತಾರೆ. ಸೊ ಈ ಮೂರುಗಳ ಯಾವ ತರ ಯೂಸ್ ಮಾಡ್ಕೊಳ್ಬಹುದು, ಇದರ ಲಾಭಗಳನ್ನ ಯಾವ ತರ ಪಡಿಬಹುದು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. ನಾವು ಫಸ್ಟ್ ಆಪ್ಷನ್ ನ ನೋಡೋಣ, ಅಂಗಡಿಯಲ್ಲಿ ಹೋಗಿನೇ ಬೈ ಮಾಡುವಂತದ್ದು. ಅಂಗಡಿಯಲ್ಲಿ ಹೋದಾಗ ನಾನು ಹೇಳಿದಾಗೆ 22 ಕ್ಯಾರೆಟ್ ಗೋಲ್ಡ್ ಅಂತ ಇರುತ್ತೆ, 24 ಕ್ಯಾರೆಟ್ ಗೋಲ್ಡ್ ಅಂತ ಇರುತ್ತೆ. 22 ಕ್ಯಾರೆಟ್ ಅಂದ್ರೆ ನಾವೇನದು ಜ್ಯುವೆಲ್ಲರಿನ ಬೈ ಮಾಡ್ಬೇಕು ಅಂತ ಇದ್ರೆ ಓಕೆ, ದಟ್ಸ್ ಒಳ್ಳೇದೆ. ಮತ್ತೆ ನಾವು 22 ಕ್ಯಾರೆಟ್ ನ ಗೋಲ್ಡ್ ನ ತಗೊಂಡು ನಾವು ಅದನ್ನ ಸೆಲ್ ಮಾಡೋದಕ್ಕೆ ಹೋದ್ವಿ, ಇವಾಗ ಒಂದು ಚಿಕ್ಕದೇನೋ ತಗೊಂತೀವಿ ಮತ್ತೆ ನಾಳೆ ದೊಡ್ಡದು ತಗೊಳ್ಬೇಕು ಅಂದ್ಕೊಂಡಾಗ ಇದನ್ನ ಮಾರೋದಕ್ಕೆ ಹೋದಾಗ ನಮ್ಗೆ ಏನು ಲಾಭ ಆಗೋದಿಲ್ಲ. ಇದಕ್ಕಂತಂದ್ರೆ ಮತ್ತೆ ಅವ್ರು ಎಲ್ಲ ಅದರದ್ದು ವೇಸ್ಟೇಜ್ ಅದು ಇದು ಎಲ್ಲಾನು ತೆಗಿತಾರೆ. ಸೊ ಈ ತರದನ್ನ ತಗೊಂಡು ನಾವು ಇನ್ವೆಸ್ಟ್ಮೆಂಟ್ ಪರ್ಪಸ್ ಅಥವಾ ನಾಳೆ ಇನ್ನೊಂದೇನೋ ದುಡ್ಡು ತಗೊಳ್ಬೇಕು, ಇವಾಗ ಒಂದು 2-3 ಗ್ರಾಮಿನ ತಗೊಳ್ಳೋಣ ಮತ್ತೆ ಅವಾಗೆಲ್ಲ ಹಾಕಿ ತಗೊಳ್ಳೋಣ ಅಂತಂದಾಗ ಕೂಡ ನಮ್ಗೆ ಇದೊಂದು ಒಳ್ಳೆ ಐಡಿಯಾನೇ ಅಲ್ಲ. ಈ 22 ಕ್ಯಾರೆಟ್ ನ ಗೋಲ್ಡ್ ತಗೊಂಡ್ಬಿಟ್ಟು ಮಾರಕ್ ಹೋಗೋದು ಇದು ಒಂದು ಒಳ್ಳೆ ಐಡಿಯಾ ಅಲ್ಲ ಅಂತ ನನ್ನ ಅನಿಸಿಕೆ. ನಾವೇನಾದ್ರೂ ಮುಂದೆ ಒಂದು ದೊಡ್ಡದು ಒಂದು ನೆಕ್ಲೆಸ್ ತಗೊಳ್ಬೇಕು ಅಂತ ಅನ್ಕೊಂಡಿರ್ತೀವಿ, ಇವಾಗಿಂದನೇ ನಮ್ಗೆ ಆದಷ್ಟು ಕಲೆಕ್ಟ್ ಮಾಡ್ತಾ ಹೋಗ್ತಿರ್ತೀವಿ, 5 ಗ್ರಾಮು, 10 ಗ್ರಾಮು, 15 ಗ್ರಾಮು ಆತರ ನಮ್ಗೆ ಆದಾಗ ನಾವು ತಗೊಳ್ತಾ ಇರ್ತೀವಿ ಅಂತಂದಾಗ ನಾವು 24 ಕ್ಯಾರೆಟ್ ಗೋಲ್ಡ್ನ ತಗೊಳ್ಬಹುದು. ಇದು ನಮ್ಮ ಇನ್ವೆಸ್ಟ್ಮೆಂಟ್ ಪರ್ಪಸ್ ಆಗಿರ್ಬೋದು ಅಥವಾ ನಾವು ಮುಂದೆ ಏನಾದ್ರೂ ದೊಡ್ಡದು ಮಾಡಿಸ್ಕೊಳ್ಬೇಕು ಅಂತಂದಾಗ ಕೂಡ ಇದು ನಮ್ಗೆ ಒಳ್ಳೇದಾಗತ್ತೆ. ಹಾಗೆ ಇದನ್ನ ನಾವು ಮಾರಕ್ಕೆ ಹೋದಾಗ ಕೂಡ ನಮ್ಗೆ ಅವತ್ತಿನ ಗೋಲ್ಡ್ ಬೆಲೆ ಏನಿರುತ್ತೆ ನೋಡಿ ಅದಕ್ಕೆ ಕೊಡ್ತಾರೆ. ಹಾಗೆ ನಾವು ಇದನ್ನ ಬೈ ಮಾಡ್ತಾ ಇರ್ಬೇಕಾದ ಕೂಡ ನಮ್ಗೆ ಇದಕ್ಕೆ ಮೇಕಿಂಗ್ ಚಾರ್ಜಸ್ ತುಂಬಾ ನೆಗ್ಲಿಜಿಬಲ್ ಆಗಿ ಇರುತ್ತೆ. ಏನೋ 22 ಕ್ಯಾರೆಟ್ ಗೋಲ್ಡ್ ತಗೊಳ್ತಿರ್ಬೇಕಾದ್ರೆ ಮೇಕಿಂಗ್ ಚಾರ್ಜಸ್ ಜಾಸ್ತಿ ಇರುತ್ತಲ್ಲ, ಅಷ್ಟು ಇದಕ್ಕೆ ಇರೋದಿಲ್ಲ. ನಾನು ಮುಂಚೆನೆ ಹೇಳಿದಾಗ ಇವಾಗ ಏನಾದ್ರು ನಮ್ಮ ಹತ್ರ ಕಲೆಕ್ಷನ್ ಮಾಡ್ಕೊಳ್ಬೇಕು, ನಾವು ದುಡ್ಡು ತಗೊಳ್ಬೇಕು ಅಂತಂದಾಗ ಇವಾಗ ನಮ್ಗೆ ಆದಷ್ಟು 5 ಗ್ರಾಮು, 10 ಗ್ರಾಮು ಆ ತರದೆಲ್ಲ ತಗೊಂಡ್ ಬಂದು ಇಟ್ಕೊಳ್ಬಹುದು.
ಆಮೇಲೆ ಇವಾಗೆಲ್ಲ ಒಳ್ಳೊಳ್ಳೆ ಗೋಲ್ಡ್ ಶಾಪ್ಸ್ ಅವರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಸ್ಕೀಮ್ ನ ತರ್ತಾ ಇದಾರೆ, ಹಿಂಗೆ 12 ಮಂತ್ಸ್ ಕಟ್ಟಿ ಮತ್ತೆ ಅವ್ರೊಂದ್ ತಿಂಗಳದ ಎಕ್ಸ್ಟ್ರಾ ಹಾಕ್ಬಿಟ್ಟು ಕೊಡ್ತಾರೆ ಅಂತ ಹೇಳಿ. ಸೊ ಈ ಒಂದು ಸ್ಕೀಮ್ ಅಲ್ಲಿ ನೀವು ಕೂಡ ಪಾರ್ಟಿಸಿಪೇಟ್ ಮಾಡಬಹುದು. ಆದ್ರೆ ಇಲ್ಲಿ ನೀವು ಟ್ರಸ್ಟೆಡ್ ಇದಾರಾ ಇಲ್ಲ ಅನ್ನೋದನ್ನ ನೋಡ್ಬೇಕಾಗತ್ತೆ. ಆ ಗೋಲ್ಡ್ ಶಾಪ್ ಅವರು ನಿಮ್ಗೆ ಟ್ರಸ್ಟೆಡ್ ಇದ್ದು ನಿಮ್ಗೆ ನಂಬಿಕೆ ಇತ್ತು ಅಂತಂದ್ರೆ ನೀವು ಇದರಲ್ಲಿ ಮಾಡಬಹುದು, ಆತರ ಒಂದು ಸ್ಕೀಮ್ ನ ನೀವು ತಗೊಳ್ಬಹುದು. ಇದು ಮತ್ತೆ ಇನ್ವೆಸ್ಟ್ಮೆಂಟ್ ಅಲ್ಲ, ಇದು ನೀವೇನಾದ್ರೂ ಜ್ಯುವೆಲ್ಲರಿ ಬೈ ಮಾಡಬೇಕು ಅಂತ ಇದ್ದಾಗ ನೀವು ಈ ತರ ಒಂದು ಸ್ಕೀಮ್ ಗಳಿಗೆ ಹೋಗಬಹುದು. ಇಲ್ಲಿ ನೀವು ಮತ್ತೆ ಅವರ ಶಾಪ್ ಅಲ್ಲಿನೇ ತಗೊಳ್ಬೇಕು, ಅದನ್ನು ಒಂದು ಜ್ಯುವೆಲ್ಲರಿ ಮೂಲಕವಾಗಿ ನೀವು ತಗೊಳ್ಬೇಕಾಗತ್ತೆ. ನಾವು 24 ಕ್ಯಾರೆಟ್ ಗೋಲ್ಡ್ ನ ಇವಾಗ 5 ಗ್ರಾಮು 10 ಗ್ರಾಮು 15 ಗ್ರಾಮು ಆತರದೆಲ್ಲ ತಗೊಂಡ್ಬಂದು ಮನೆಯಲ್ಲಿ ಜಾಸ್ತಿ ಇಟ್ಕೊಳ್ಳುವಂಥದ್ದು ಸೇಫ್ ಅಲ್ಲ. ಹಾಗೆ ನಾವು ಈ ತರದಿಷ್ಟು ಕಲೆಕ್ಷನ್ ಮನೆಯಲ್ಲಿ ಜಾಸ್ತಿ ಬಂಗಾರ ಆಯ್ತು ಅಂತಂದ್ರೆ ನಾವು ಬ್ಯಾಂಕ್ ಲಾಕರ್ ನ ಓಪನ್ ಮಾಡಲೇಬೇಕಾಗತ್ತೆ. ಸೊ ನಾವು ಅಲ್ಲಿ ಓಪನ್ ಮಾಡಿದ್ರೆ ಏನಾಗುತ್ತೆ, ಮತ್ತೆ ಇಯರ್ಲಿ ಮೇಂಟೆನೆನ್ಸ್ ಚಾರ್ಜ್ ಅಂತ ಹೇಳಿ ಕೊಡ್ಬೇಕಾಗತ್ತೆ. ಸೊ ಇದೆಲ್ಲ ಒಟ್ಟು 24 ಕ್ಯಾರೆಟ್ ಗೋಲ್ಡ್ ನ ನಾವು ಮನೇಲಿ ತಂದು ಇಟ್ಕೊಂಡ್ರೆ ನಮ್ಗೆ ಸ್ವಲ್ಪ ರಿಸ್ಕ್ ಇದೆ, ಹಾಗೆ ಮನೆಯವರಿಗೆ ಕೂಡ ಅಷ್ಟು ಸೇಫ್ ಅಲ್ಲ. ಸೊ ಇವಾಗ ನಿಮ್ಗೆ ಗೊತ್ತಾಯ್ತು ಗೋಲ್ಡ್ ನ ಮನೆಗೆ ತಗೊಂಡ್ಬಂದ್ರೆ ಅಂಗಡಿಯಿಂದ ನಮ್ಗೆ ಸ್ವಲ್ಪ ರಿಸ್ಕ್ ಇದೆ ಅಂತ ಹೇಳಿ. ಹಾಗೂ ನಾವು ಇಯರ್ಲಿ ಮೇಂಟೆನೆನ್ಸ್ ಮಾಡೋದಕ್ಕೆ ದುಡ್ಡು ಕೊಡ್ಬೇಕಾಗತ್ತೆ ಬ್ಯಾಂಕ್ ಅಲ್ಲಿ ಲಾಕರ್ ನ ಓಪನ್ ಮಾಡಿದ್ರೆ. ಸೊ ಅದಕ್ಕಂತ ಇವಾಗಿನ ಜನರೇಷನ್ ಅವ್ರಿಗೆ ಏನ್ ಬಂದಿದೆ ಅಂತಂದ್ರೆ ಡಿಜಿಟಲ್ ಗೋಲ್ಡ್ ಅಂತ ಹೇಳಿ ಬಂದಿದೆ. ಡಿಜಿಟಲ್ ಗೋಲ್ಡ್ ಅಂತಂತಂದ್ರೆ ಈಗ ನಿಮ್ಗೆ ಅದ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಸೊ ನಿಮ್ಗೆ ಗೊತ್ತಾಗುತ್ತೆ ಅದೆಷ್ಟು ಈಸಿ ಇದೆ ಅಂತ ಹೇಳಿ. ಇದನ್ನೆಲ್ಲ ನೀವು ಮನೇಲಿ ಕುತ್ಕೊಂಡಲ್ಲಿನೇ ಮಾಡಬಹುದು. ಇದು ಏನಂತಂದ್ರೆ ಇವಾಗೆಲ್ಲರೂ ಉಪಯೋಗಿಸ್ತಾ ಇರ್ತೀರಾ ಫೋನ್ ಪೇ ಹಾಗೂ ಪೇಟಿಎಂ ನ, ಇವಾಗೆಲ್ಲರೂ ಆಲ್ಮೋಸ್ಟ್ ಎಲ್ಲ ಬಿಲ್ ಪೇ ಮಾಡೋದಕ್ಕೆಲ್ಲ ಅದನ್ನೇ ಬಳಸ್ತಾ ಇದ್ದೀರಾ. ಸೊ ನೀವು ಅಲ್ಲಿಂದಾನೆ ಗೋಲ್ಡ್ ನ ಬೈ ಮಾಡಬಹುದು. ನಾವು ಈ ಪೇಟಿಎಂ ಅಥವಾ ಫೋನ್ ಪೇ ಇಂದ ಏನ್ ಗೋಲ್ಡ್ ಬೈ ಮಾಡ್ತೀವಲ್ಲ ಅದು ಡಿಜಿಟಲ್ ಫಾರ್ಮ್ಯಾಟ್ ಆಗಿನೇ ಇರುತ್ತೆ. ಇಲ್ಲಿನೂ ನೀವು 24 ಕ್ಯಾರೆಟ್ ಗೋಲ್ಡ್ ನೇ ಬೈ ಮಾಡ್ತಾ ಇದ್ದೀರಾ. ನೀವು ಏನ್ ನಾರ್ಮಲಿ ಅಂಗಡಿಗೆ ಹೋಗಿ ಏನ್ ಬೈ ಮಾಡ್ತಿರಲ್ಲ ಅದೇ ತರಾನೇ ಇಲ್ಲಿನೂ ನೀವು ಬೈ ಮಾಡ್ತೀರಾ. ಅದು ಏನಂತಂತಂದ್ರೆ ಎಲೆಕ್ಟ್ರಾನಿಕ್ಸ್ ಮೂಲಕವಾಗಿ ಇರುತ್ತೆ. ಇದರಲ್ಲಿ ಇನ್ನ ಏನ್ ಲಾಭಗಳಿದಾವೆ ಅಂತಂದ್ರೆ ನಿಮ್ಗೆ ಏನಾದ್ರೂ ಗೋಲ್ಡ್ ಆತರ ಬೈ ಮಾಡೋದು ಇಷ್ಟ ಇಲ್ಲ, ಮನೆಗೆ ತರಿಸ್ಕೊಳ್ಬೇಕು ಅಂತ ಇತ್ತು ಅಂತಂದ್ರೆ ನೀವು ಮನೆಗೆ ಕೂಡ ತರಿಸ್ಕೊಳ್ಬಹುದು, ಅಥವಾ ಅಲ್ಲೇ ಇದ್ರೇನೆ ಸೇಫು ಹಾಗೇನೆ ಮಾರ್ಬಿಡ್ಬೋದು ಅದನ್ನ ಅಂತ ಅನ್ಕೊಂಡ್ರೆ ಅದನ್ನು ಕೂಡ ಮಾಡಬಹುದು. ಹಾಗೆ ಇನ್ನೊಂದೇನಿದೆ ಇಲ್ಲಿ ಅಂತಂದ್ರೆ ನಿಮ್ಗೆ ಎಷ್ಟು ಗ್ರಾಮ್ ಬೇಕೋ ಅಷ್ಟು ಗ್ರಾಮ್ ಅಲ್ಲಿ ಬೈ ಮಾಡಬಹುದು, ಅಥವಾ ನಿಮ್ಮ ಹತ್ರ 10,000 ಇದೆ ಆ 10,000 ಎಷ್ಟು ಗ್ರಾಮ್ ಬೈ ಮಾಡಬಹುದು, ಅದಕ್ಕೆ 10,000 ಅಂತ ಕೊಟ್ರೆ ನಿಮ್ಗೆ ಅದಕ್ಕೆ ಆ ದುಡ್ಡಿಗೆ ಎಷ್ಟು ಗ್ರಾಮ್ಗಳು ಬರುತ್ತೋ ಅಷ್ಟು ಗ್ರಾಮ್ ಅಲ್ಲಿ ಕೂಡ ನೀವು ಬೈ ಮಾಡಬಹುದು. ಹಾಗೆ ಇದನ್ನ ಸೆಲ್ ಮಾಡೋದು ಕೂಡ ಅಷ್ಟೇ ಈಸಿ ಇದೆ, ಅದರಲ್ಲಿ ನೀವು ಹೋಗಿ ನಿಮ್ಗೆ ಎಷ್ಟು ಸೆಲ್ ಮಾಡಬೇಕು ಅಂತ ಇದ್ದು ಅಲ್ಲೇ ಹೋಗಿ ಸೆಲ್ ಮಾಡಿಬಿಟ್ಟು ನಿಮ್ಗೆ ಆ ಹಣ ಕೂಡ ನಿಮ್ಮ ಅಕೌಂಟಿಗೆನೆ ಬರುತ್ತೆ. ಸೊ ಇದರ ಉಪಯೋಗನ ನೀವು ಪಡ್ಕೊಳ್ಬಹುದು. ಹಾಗೆ ಇಲ್ಲಿ ನಿಮ್ಗೆ ಏನ್ ಅನ್ಸ್ಬೋದು, ಮತ್ತೆ ಫೋನ್ ಕಳ್ದು ಹೋಗ್ಬಿಟ್ರೆ ಹೇಗೆ ಏನು ಅಂತ ಹೇಳಿ ಡೌಟ್ಸ್ ಬರ್ಬೋದು. ಆದ್ರೆ ಫೋನ್ ಕಳ್ದು ಹೋದ್ರು ಪರವಾಗಿಲ್ಲ, ನಿಮ್ಮ ಅವರು ಸೆಲ್ ಮಾಡಿದ್ರು ಇನ್ ಕೇಸ್ ಸೆಲ್ ಮಾಡಿದ್ರು ಕೂಡ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ನಿಮ್ಮ ಹಣ ಬರುತ್ತೆ, ತುಂಬಾನೇ ಸೇಫ್ ಆಗಿದೆ. ಇದರಿಂದ ನೀವು ಗೋಲ್ಡ್ ನ ಬೈ ಮಾಡಬಹುದು. ಹಾಗೆ ಇವಾಗ ನೋಡಿ, ಅದೇ ನಾನು ಹೇಳಿದ್ನಲ್ಲ ದುಡ್ಡು ತಗೊಳ್ಬೇಕು ಅಂತಂದ್ರೆ ನಾವು ಸ್ವಲ್ಪ 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 ಸ್ವಲ್ಪನೇ ಕೂಡಿಸ್ಕೊಳ್ತಾ ಹೋಗ್ತೀವಲ್ಲ, ಹನಿ ಹನಿ ಸೇರಿದ್ರೇನೆ ಹಳ್ಳ. ಸೊ ಅದೇ ತರ ನಾವು ಈ ತರ ಹಿಂಗೆ ನಮ್ಗೆ ಎಷ್ಟೆಷ್ಟು ಗ್ರಾಮ್ ಆಗುತ್ತೋ ಅಷ್ಟೆಷ್ಟು ಗ್ರಾಮ್ನ ನಾವು ಬೈ ಮಾಡ್ತಾ ಹೋದಾಗ ಒಂದು ಸ್ವಲ್ಪ ದೊಡ್ಡದಾಯ್ತು ಅಂತಂದಾಗ ನಾವು ಅದನ್ನ ಅಲ್ಲೇ ಸೆಲ್ ಮಾಡ್ಬಿಟ್ಟು ಅದರಿಂದ ಬಂದಿರೋ ಹಣದಂತದಲ್ಲಿ ನಾವು ಇಲ್ಲಿ ಗೋಲ್ಡ್ ಜ್ಯುವೆಲ್ಲರಿನ ಪರ್ಚೇಸ್ ಮಾಡಬಹುದು. ಇದಕ್ಕೆ ನಿಮ್ಗೆ ತುಂಬಾನೇ ರಿಸ್ಕ್ ಕಡಿಮೆ ಇರುತ್ತೆ, ಮನೇಲಿ ತರಬೇಕು ಕಾಯ್ಬೇಕು ಅಂತ ಅನ್ನೋದು ಕೂಡ ಇರೋದಿಲ್ಲ, ನಿಮ್ಗೆ ರಿಸ್ಕ್ ಕಡಿಮೆ, ಹಾಗೆ ಯಾವುದೇ ಲಾಕರ್ ಬೇಕಾಗೋದಿಲ್ಲ, ಮತ್ತೆ ಅದನ್ನ ಮಾರೋದಕ್ಕೆ ಹೋಗ್ಬೇಕು ಅಂಗಡಿಗೆಲ್ಲ ತಗೊಂಡು ಹೋಗ್ಬೇಕು ಮತ್ತೆ ಪ್ಯೂರಿಟಿ ಚೆಕ್ ಮಾಡ್ಬೇಕು ಆ ತರದೆಲ್ಲ ಏನು ಕೆಲಸ ಇರೋದಿಲ್ಲ. ಈ ತರದ ನೀವು ಬೈ ಮಾಡಿದಾಗ ಒಂದೇ ಒಂದು ಎಚ್ಚರಿಕೆ ವಹಿಸಬೇಕಾಗಿರೋದು ಏನು ಅಂತಂದ್ರೆ, ಇವಾಗ ಹಸ್ಬೆಂಡ್ ಬೈ ಮಾಡಿರ್ತಾರೆ ವೈಫಿಗೆ ಅದು ಗೊತ್ತೇ ಇರೋದಿಲ್ಲ, ಆ ತರ ಅಲ್ಲ. ನೀವು ಬೈ ಮಾಡಿದಾಗ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಗೆ ಇದನ್ನ ತಿಳಿಸ್ಕೊಟ್ರೆ ಸಾಕು, ಅವರೇ ಇದನ್ನ ಸೆಲ್ ಮಾಡ್ತಾರೆ. ಸೆಲ್ ಮಾಡೋದು ತುಂಬಾನೇ ಈಸಿ ಇದೆ, ಒಂದ್ಸತಿ ಮಾಡ್ಬಿಟ್ರೆ ಸಾಕು ನಿಮ್ಗೆ ಗೊತ್ತಾಗುತ್ತೆ. ಈಸಿಯಾಗಿನೇ ನೀವು ಕೂತಲ್ಲಿನೇ ಮನೆಯಲ್ಲಿಂದನೇ ನೀವು ಗೋಲ್ಡ್ ನ ಬೈ ಮಾಡಬಹುದು, ಗೋಲ್ಡ್ ನ ಸೆಲ್ ಮಾಡಬಹುದು, ಹಳ್ಳಿಗಳಿಂದನೂ ಮಾಡಬಹುದು ಸಿಟಿಗಳಿಂದನೂ ಮಾಡಬಹುದು. ಸೊ ಯಾರಾದ್ರೂ ಮಾಡಿ ಇದರ ಒಂದು ಲಾಭವನ್ನ ಪಡ್ಕೊಳ್ಬಹುದು. ನಾನು ಇವಾಗ ಹೇಳ್ತಾ ಇದ್ದೀನಿ ಥರ್ಡ್ ಆಪ್ಷನ್ ಬಂದ್ಬಿಟ್ಟು ಸೋವರನ್ ಗೋಲ್ಡ್ ಬಾಂಡ್ಸ್ ಅಂತ ಹೇಳಿ. ಇದನ್ನ ನಿಮಗೆ ಗವರ್ಮೆಂಟ್ ಅವರೇ ಪ್ರೊವೈಡ್ ಮಾಡ್ತಾ ಇದ್ದಾರೆ RBI ಜೊತೆ ಸೇರ್ಬಿಟ್ಟು. ಇದನ್ನ ನೀವು ನಿಮ್ಮ ಹತ್ತಿರದಲ್ಲಿ ಇರುವಂತ ಬ್ಯಾಂಕ್ ಅಲ್ಲಿ ಹೋಗಿನೇ ಬೈ ಮಾಡಬಹುದು, SBI HDFC ಯಾವ ಬ್ಯಾಂಕ್ ಅಲ್ಲಾದ್ರೂ ಹೋಗಿ ಬೈ ಮಾಡಬಹುದು, ಇಲ್ಲ ಅಂತಂದ್ರೆ ನಿಮ್ಮ ಮನೆ ಹತ್ರ ಇರುವಂತ ಪೋಸ್ಟ್ ಆಫೀಸ್ ಅಲ್ಲಿನೇ ಹೋಗಿ ನೀವು ಬೈ ಮಾಡಬಹುದು, ಅಥವಾ ಇವೆರಡು ಬೇಡ ಅಂತಂದ್ರೆ ನೆಟ್ ಬ್ಯಾಂಕಿಂಗ್ ಅಲ್ಲಿನೇ ಬೈ ಮಾಡಬಹುದು, ಅಥವಾ ನಿಮ್ಮ ಡಿಮ್ಯಾಟ್ ಅಕೌಂಟ್ ಇತ್ತಂತಂದ್ರೆ ನೀವು ಅಲ್ಲಿ ಕೂಡ ಬೈ ಮಾಡಬಹುದು. ಇದನ್ನೇನಾದ್ರೂ ನೀವು ಡಿಮ್ಯಾಟ್ ಅಕೌಂಟ್ ಇಂದ ಬೈ ಮಾಡಿದ್ರೆ ನಿಮ್ಗೆ ಒಂದು 50 ರೂಪಾಯಿ ಕಡಿಮೆ ಆಗುತ್ತೆ ಪ್ರತಿ ಗ್ರಾಮಿಗೂ. ಈ ಸೋವರನ್ ಗೋಲ್ಡ್ ಬಾಂಡ್ಸ್ ಅನ್ನೋದು ಯಾವಾಗಲೂ ನಿಮ್ಗೆ ಸಿಗೋದಿಲ್ಲ, ಇದು ಒಂದು ಸ್ಪೆಷಲ್ ಅಕೇಶನ್ಸ್ ಇದ್ದಾಗ ಗವರ್ಮೆಂಟ್ ಅವರು ಇದನ್ನ ಬಿಡ್ತಾರೆ. ಇದು ಇವಾಗ 2015 ಇಂದ ಈ ಒಂದು ಬಾಂಡ್ಸ್ ಅನ್ನೋದು ಸ್ಟಾರ್ಟ್ ಆಗಿದೆ. ಇದು ಇವಾಗ ನಡೀತಾ ಇರೋದು 11th ಸೀರೀಸ್ ನಡೀತಾ ಇದೆ. ಇದನ್ನ ಯಾವಾಗ ಅವರು ಸೀರೀಸ್ ನ ಬಿಡ್ತಾರೆ ಅಂತಂದ್ರೆ ಏನಾದ್ರೂ ಒಂದು ಸ್ಪೆಷಲ್ ಅಕೇಶನ್ ಇದ್ದಾಗ ಅಥವಾ ಹೊಸ ವರ್ಷ ಇದ್ದಾಗ
ದೀಪಾವಳಿ ಇರಬಹುದು, ಅಕ್ಷಯ ತೃತೀಯ ನಾಳೆ ಬರುತ್ತೆ, ಸೊ ಅಕ್ಷಯ ತೃತೀಯ ಇದ್ದಾಗ ಈ ತರ ಒಂದು ಸ್ಪೆಷಲ್ ಅಕೇಷನ್ಸ್, ಹಾಗೆ ಗೋಲ್ಡ್ ಕಡಿಮೆ ಆದಾಗ ಬಿಡ್ತಾರೆ. ಇವಾಗ ಇದನ್ನ ಬಿಟ್ಟಿದ್ದಾರೆ, ಸೊ ನೀವು ಇದರ ಒಂದು ಲಾಭವನ್ನ ಪಡ್ಕೊಳ್ಬಹುದು. ಇದನ್ನ ನೀವು ಏನು ಈಗ 24 ಕ್ಯಾರೆಟ್ ಗೋಲ್ಡ್ ನ ತಗೊಂಡ್ ಬಂದು ನೀವು ಏನು ಇಟ್ಕೊಂತಿರಲ್ಲ ಅದರ ಬದಲಾಗಿ ಗವರ್ನಮೆಂಟ್ ಅವರೇ ನಿಮಗೆ ಒಂದು ಬಾಂಡ್ ರೂಪದಲ್ಲಿ ಕೊಡ್ತಾರೆ. ಸೊ ಈ ಬಾಂಡ್ ಅಲ್ಲಿ ಏನಂತಂದ್ರೆ ನಿಮಗೆ ಒಂದು 8 ವರ್ಷ ಲಾಕಿಂಗ್ ಪೀರಿಯಡ್ ಇರುತ್ತೆ. ಸೊ ನೀವು ಅದನ್ನ ತಗೊಳ್ಬಹುದು. ನಿಮಗೆ ಇವಾಗ ಅನ್ಸಬಹುದು 8 ವರ್ಷ ತನ ನಾವು ವೇಟ್ ಮಾಡಬೇಕಲ್ಲ, ನಮಗೆ ಏನಾದರೂ ಮಿಡಲ್ ಅಲ್ಲೇ ಬೇಕು ಅಂತಂದ್ರೆ ಏನಂತಂದ್ರೆ ಇದನ್ನ ಕಂಪಲ್ಸರಿ ಆಗಿ 5 ಇಯರ್ಸ್ ಅಂತರೂ ನಿಮಗೆ ಲಾಕಿಂಗ್ ಪೀರಿಯಡ್ ಇರುತ್ತೆ. ಅದಾದ್ಮೇಲೆ ನೀವು ಇದನ್ನ ಇದನ್ ಮತ್ತೆ ನೀವು ತಗೊಳ್ಬಹುದು. ಅದಾದ್ಮೇಲೆ ಇನ್ನೊಂದು ಏನಿದ್ರಲ್ಲಿ ಲಾಭ ಏನಿದೆ ಅಂತಂದ್ರೆ, ನಿಮ್ಗೆ ಇವಾಗ ಏನೋ ಮನೆ ಕಟ್ತಾ ಇದ್ದೀರಾ, ಸಡನ್ ಆಗಿ ನಾವು ಚಿನ್ನ ಒತ್ತಿಟ್ಬಿಟ್ಟು ಅದರದ್ದು ದುಡ್ಡು ತಗೊಂಡು ನಾವು ಮನೆ ಕಟ್ಟೋದಕ್ಕೆ ಹಾಕ್ತೀವಿ, ಅದೇ ತರ ನೀವು ಈ ಬಾಂಡಿ ಕೂಡ ಅಷ್ಟೇ ಡಿಮ್ಯಾಂಡ್ ಇದೆ. ನೀವು ಏನಾದ್ರೂ ಬಾಂಡ್ ನ ತಗೊಂಡೋಗಿ ಬ್ಯಾಂಕ್ ಅಲ್ಲಿ ಕೊಟ್ರೆ ಅದಕ್ಕೆ ಅವರು ನಿಮ್ಗೆ ಸಾಲ ಕೊಡ್ತಾರೆ. ಸೊ ನೀವು ಅದನ್ನ ದುಡ್ಡನ್ನ ಬಳಸ್ಕೊಳ್ಬಹುದು, ಮತ್ತೆ ಅದನ್ನ ವಾಪಸ್ ಕೊಟ್ಬಿಟ್ಟು ನೀವು ನಿಮ್ಮ ಬಾಂಡ್ ನ ವಾಪಸ್ ಪಡಿಬಹುದು. ಈ ಸವರನ್ ಗೋಲ್ಡ್ ಬಾಂಡ್ ಇಂದ ನಮ್ಗೆ ಪ್ರತಿ ವರ್ಷ 2.5% ಇಂಟ್ರೆಸ್ಟ್ ಸಿಗುತ್ತೆ, ಎವ್ರಿ 6 ಮಂತ್ಸ್ ಒನ್ಸ್. ಹಾಗೆ ಇದನ್ನ ನಾವು ಇನ್ವೆಸ್ಟ್ಮೆಂಟ್ ಪರ್ಪಸ್ ಒಂದೇ ಅಲ್ಲ, ಮತ್ತೆ ಏನಾದ್ರೂ ನಮ್ಗೆ ಗೋಲ್ಡ್ ನ ಬೈ ಮಾಡ್ಬೇಕು ಅಂತ ಇದ್ದಾಗ ನಮ್ಗೆ ಇದು 8 ಇಯರ್ಸ್ ಆದ್ಮೇಲೆ ಇದೇನ್ ಮೆಚುರಿಟಿ ಆಗುತ್ತಲ್ಲ ಆ ಹಣ ಬಂದು ನಮ್ಮ ಅಕೌಂಟ್ ಗೆ ಬೀಳುತ್ತೆ. ಸೊ ನಾವು ಅದರಿಂದ ಜುವೆಲ್ಲರಿನ ಕೂಡ ಬೈ ಮಾಡಬಹುದು. ಇದನ್ನ ನೀವು ಬೈ ಮಾಡಬೇಕಾದ ಅಂದ್ರೆ ಈ ಸವರನ್ ಗೋಲ್ಡ್ ಬಾಂಡ್ಸ್ ನ ಏನ್ ತಗೊಳ್ಬೇಕಾದಾಗ ನಿಮ್ಗೆ ಯಾವ್ದೇ ರೀತಿಯಾದಂತ TDS ಬೀಳೋದಿಲ್ಲ. ಹಾಗೆ ನೀವು ಇದನ್ನ ಗೋಲ್ಡ್ ಬೈ ಮಾಡ್ದಂಗೆ, ನೀವು ಇವತ್ತಿಗೆ ಯಾವ ರೇಟ್ ಅಲ್ಲಿ ಗೋಲ್ಡ್ ಬೈ ಮಾಡಿರ್ತೀರಿ ನಾಳೆ ಅದನ್ನ ಮಾರಕ್ ಹೋದಾಗ ಅವತ್ತಿನ ಪ್ರೈಸ್ ಗೆ ಅವ್ರು ಗೋಲ್ಡ್ ನ ತಗೊಂತಾರಲ್ಲ ಅದೇ ರೀತಿಯಾಗಿನೇ ಇದು ಕೂಡ ವರ್ಕ್ ಆಗುತ್ತೆ. ಸೊ ಇವತ್ತಿನ ರೇಟಿಗೆ ನೀವು ಬಾಂಡ್ ನ ತಗೊಳ್ತೀರಾ, ಮತ್ತೆ ಅದು 8 ವರ್ಷ ಆದ್ಮೇಲೆ ಅದು ಗೋಲ್ಡ್ ರೇಟ್ ಎಷ್ಟಿದೆನೋ ಅಷ್ಟಕ್ಕದು ಅಷ್ಟು ದುಡ್ಡು ನಿಮ್ಮ ಅಕೌಂಟಿಗೆ ಬಂದು ಬೀಳುತ್ತೆ. ಸೊ ಫ್ರೆಂಡ್ಸ್, ನಾವು ಗೋಲ್ಡ್ ನ ಫ್ಯೂಚರ್ ಪರ್ಪಸ್ ಆಗಿರ್ಬೋದು ಅಥವಾ ಇನ್ವೆಸ್ಟ್ಮೆಂಟ್ ಪರ್ಪಸ್ ಆಗಿರ್ಬೋದು ನಾವು ಯಾವ ತರ ಬೈ ಮಾಡಬಹುದು, ಯಾವ್ದೆಲ್ಲ ಆಪ್ಷನ್ಸ್ ಇದಾವೆ ನನಗೆ ಯಾವ ಗೊತ್ತೋ ಅದನ್ನೆಲ್ಲಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇದರಲ್ಲಿ ನನಗೆ ಬೆಸ್ಟ್ ಅನ್ಸಿದ್ ಬಂದ್ಬಿಟ್ಟು ಇದು ನಾವೇನ್ ಡಿಜಿಟಲ್ ಗೋಲ್ಡ್ ನ ತಗೊಳ್ತೀವಲ್ಲ ಅದು ನನಗೆ ಸ್ವಲ್ಪ ಒಳ್ಳೇದು ಅಂತ ಅನಿಸ್ತು. ಇದಕ್ಕಂತಂದ್ರೆ ನಾವು ಏನ್ ಇಲ್ಲಿ ಬ್ಯಾಂಕ್ ಲಾಕರ್ ಅಲ್ಲಿ ಇಟ್ಟಿರ್ತೀವಿ ನೋಡಿ, ಅದ್ರ ಬಂದಾಗಿ ನಾವು ಎಲೆಕ್ಟ್ರಾನಿಕ್ ಲಾಕರ್ ಅಲ್ಲಿ ಇಟ್ಟಿರ್ತೀವಿ, ಅಷ್ಟೇನೆ ಡಿಫ್ರೆನ್ಸು. ಹಾಗೆ ನಾವು ಇವಾಗ ಏನೊಂದು ಅಕೇಶನ್ ಇತ್ತು ಅದರದ್ದೆಲ್ಲ ಇದ್ದಾಗ ಸ್ವಲ್ಪ ಸ್ವಲ್ಪ ಗ್ರಾಮ್ಸ್ ಗಳಿಗೆ ತಗೊಳ್ತಾ ಇರ್ತೀವಲ್ಲ, ಸೊ ಅದನ್ನ ಅಲ್ಲೇ ತಗೊಂಡು ಇಟ್ಕೊಳ್ಬಹುದು ನಾವು. ಸೊ ಇವಾಗ ಒಬ್ಬೊಬ್ರಿಗೆ ಇರುತ್ತೆ ವರ್ಷದಲ್ಲಿ ನಾವು ಒಂದು 60 ಗ್ರಾಮು ಅಥವಾ 50 ಗ್ರಾಮು ತಗೊಳ್ಬೇಕು ಅಂತ, ಯಾರ್ಯಾರು ಯಾವ್ಯಾವ ತರ ಪ್ಲಾನ್ ಮಾಡ್ತಾರೋ ಅವ್ರವ್ರಿಗೆ ಬಿಟ್ಟಿದ್ದು. ಸೊ ಅದೇ ತರ ನಾವು ಅಲ್ಲೇ ತಗೊಳ್ತಾ ಇರ್ಬೋದು. ಹಾಗೆ ಇವಾಗ ಗೋಲ್ಡ್ ರೇಟ್ ಕಡಿಮೆ ಆಗಿದೆ, ಸೊ ಇದೊಂದು ಒಳ್ಳೆ ಟೈಮು. ನಾವು ಈ ಟೈಮಲ್ಲಿ ಬೈ ಮಾಡಿಟ್ಟು ನಾಳೆ ಜಾಸ್ತಿ ಆದಾಗ ಅದನ್ನ ಸೆಲ್ ಮಾಡಿ ಅದರಿಂದ ನಾವು ಬೈ ಮಾಡಬಹುದು, ಅಥವಾ ಇಲ್ಲಾಂದ್ರೆ ನಾವು ಹಣನ ಕೂಡ ಪಡ್ಕೊಳ್ಬಹುದು. ಸೊ ನನ್ಗೆ ಬೆಸ್ಟ್ ಆಪ್ಷನ್ ಬಂದು ಇದು ಅನ್ನಿಸ್ತು, ಇಲ್ಲ ಅಂತಂದ್ರೆ ನಾವು ಸವರನ್ ಗೋಲ್ಡ್ ಬಾಂಡ್ಸ್ ನ ಕೂಡ ತಗೊಳ್ಬಹುದು. ಸೊ ಇದಿಷ್ಟು ಇವತ್ತು ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ನನಗೆ ಗೊತ್ತಿರುವಂತ ಇನ್ಫಾರ್ಮೇಶನ್. ನಿಮ್ಗೆ ಇದ್ರ ಬಗ್ಗೆ ಏನ್ ಅನ್ನಿಸ್ತು ಅನ್ನೋದನ್ನ ನನಗೆ ಕಮೆಂಟ್ಸ್ ಅಲ್ಲಿ ತಪ್ಪದೇ ತಿಳಿಸಿ. ಈ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಹೆಚ್ಚಿನ ಲೈಕ್ಸ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಇದರಿಂದ ಅವರು ಕೂಡ ಉಪಯೋಗನ ಪಡ್ಕೊಳ್ಳಿ. ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಿಮ್ಗೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.